ಹಾಯ್ ಹಲೋ ನಮಸ್ಕಾರ. ಸೊ ನಾವು ಥೈಲ್ಯಾಂಡಲ್ಲಿ ಇದ್ದೀವಿ ಅಲ್ವಾ, ಸೊ ಥೈಲ್ಯಾಂಡಲ್ಲಿ ಇದ್ಮೇಲೆ ಥೈ ಫುಡ್ನ ಟ್ರೈ ಮಾಡಲೇಬೇಕು. ಸೊ ನಾವು ಕರೆಂಟ್ಲಿ ಎರವಾನ್ ಮ್ಯೂಸಿಯಮಲ್ಲಿ ಇದ್ದೀವಿ. ಮಧ್ಯಾಹ್ನ ಆಗಿತ್ತು, ಊಟ ಮಾಡಿರಲಿಲ್ಲ. ಸೊ ಎರವಾನ್ ಮ್ಯೂಸಿಯಮಲ್ಲಿ ನಾನು ಹಿಂದೆಗಡೆ ಕಾಣ್ತಿದ್ದೀಯಲ್ಲ, ಅಲ್ಲಿ ಫುಡ್ ಸ್ಟೇಷನ್ ಇದೆ. ಸೊ ಅಲ್ಲಿ ಹೋಗಿ ಯಾವೆಲ್ಲ ಡಿಶಸ್ ಇದೆ ನೋಡಿಕೊಂಡು ಥೈ ಫುಡ್ನ ಟ್ರೈ ಮಾಡೋಣ. ಸೊ ಬನ್ನಿ ಹೋಗೋಣ. ಈ ಒಂದು ರೆಸ್ಟೋರೆಂಟಲ್ಲಿ ಫ್ರೈಡ್ ರೈಸ್ ವಿತ್ ಚಿಕನ್ ಮತ್ತು ಸ್ಟಿಕ್ ಫ್ರೈಡ್ ನೂಡಲ್ಸ್ನ ಬುಕ್ ಮಾಡಿದ್ದೀವಿ. ಸೊ ಇಲ್ಲಿ ಲಾಸ್ಟ್ ಕೇಳೋದಿದೆ, ಈಗ ತಗೋತೀಯ? ಸೊ ಇಲ್ಲಿ ಪಪಾಯ ಸ್ಯಾಲೆಡ್ನ ಬುಕ್ ಮಾಡಿದ್ದೀವಿ. ಓಕೆ ಓಕೆ. ಸೊ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಲಾಸ್ಟಲ್ಲಿ ಟ್ರೈ ಮಾಡೋಣ. ಸೊ ಫಸ್ಟ್ ಟೈಮ್ ಥೈಲ್ಯಾಂಡಲ್ಲಿ ಥೈ ಊಟ ತಿಂತಾ ಇರೋದು. ಆರ್ಡರ್ ಮಾಡೋಷ್ಟರಲ್ಲಿ ಮಮ್ಮಿ ಬರೀ ಪಪ್ಪಾಯ ತಿನ್ನಿಸ್ತೀರ ಅಂತ ಕೇಳ್ತಾ ಇದ್ದೆ. ಆರ್ಡರ್ ಮಾಡೋದು ನಿಜ ತಂಪಿಕ್ಕಿಂದು ಸಿಕ್ಸ್ಟಿ ಬಾ ಸಿಕ್ಸ್ಟಿ ಯಾಕಂದ್ರೆ ಸಿಕ್ಸ್ಟಿ ಸಿಕ್ಸ್ಟಿ. ಓಕೆ, ಪಪ್ಪಾಯ ಸ್ಯಾಲೆಡ್ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಪೂಜಾ, ಯುವರ್ ಫಸ್ಟ್ ರಿಯಾಕ್ಷನ್ ಪಪಾಯ ಸ್ಯಾಲೆಡ್ ಹೆಂಗಿದೆ? ಸ್ವೀಟ್, ಸಾವರ್, ಹುಳಿ, ಖಾರ? ಅಷ್ಟಿಲ್ಲ. ಹೆಂಗಮ್ಮೈತೆ? ರೆಡಿ? ಶುರು ಮಾಡಿಲ್ಲ. ನಮ್ಮ ಊರ್ ಕಡೆ ಎಲ್ಲ ಏನ್ ಮಾಡ್ತೀವಿ, ಎಲ್ಲ ತಿನ್ನಕ್ಕಿಂತ ಮುಂದೆ ನೋಡ್ತೀವಿ. ಇಲ್ಲ ತಿಂತೀವಿ ತಿಂತೀವಿ, ಬಟ್ ಅಷ್ಟೊಂದು ಕೇರ್ ತಗೊಳಲ್ಲ. ಬಟ್ ಇಲ್ಲಿ ಒಂದೊಂದು ಆಯಿಲಿ ಫುಡ್ ಪಾರ್ಟಿ. ಎಲೆ ಎಲ್ಲ ರೆಡಿ, ಪಪ್ಪಾಯ ಸಾಲಡ್ ತಿನ್ರಿ. ಮತ್ತೆ ಪೀನಟ್ ಫ್ಲೇವರ್ ಇದೆ. ನಾವು ಟೇಸ್ಟ್ ಮಾಡೋಣ. ಆಯಿಲ್ ಫ್ರೀ. ಚೀರ್ಸ್. ನಮ್ಮ ಅಮ್ಮನ ಮಕ್ಕ ನೋಡಕ್ ಅಂತೇಳ ನನ್ನ ಕೈಯಲ್ಲಿ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇದೇ ಸಿಕ್ತಿರೋದೇ ಪುಣ್ಯ. ಇಲ್ಲೆಲ್ಲ ಅಷ್ಟು ನಾನ್ ವೆಜ್ ಅಲ್ಲಿ ಏನೊಂದು ವೆಜ್ ಆಪ್ಷನ್. ಬಟ್ ಆಕ್ಚುಲಿ ಥೈಲ್ಯಾಂಡ್ ಅಲ್ಲಿ ಈ ಪಪಾಯ ಸ್ಯಾಲೆಡ್ ಏನಿದೆಯೋ ಲೈಕ್ ಇಟ್ ಇಸ್ ಲೈಕ್ ಮಸ್ಟ್ ಟ್ರೈ ಫುಡ್. ಮಸ್ಟ್ ಟ್ರೈ ಅಂಡ್ ಲುಕ್ಸ್ ಹೆಲ್ದಿ. ಚೆನ್ನಾಗಿ ನಿಂಬೆಹಣ್ಣಿಂಡಿ ಏನು ಕೊಡ್ತಾರೆ. ನೀವು ಬೇಕು ಅಂದ್ರೆ ಮೆಣಸಿನಕಾಯಿ ಹಾಕಿಸ್ಕೋಬಹುದಿತ್ತು. ಬಾಡಿಗೆ ಮಿನಿಮಮ್ ಏನ್ ಬೇಕು? ಪ್ರೋಟೀನ್ಸ್, ಪಪಾಯ ಇದೆ, ಆಯಿಲ್ ಫ್ರೀ ಮೇನ್. ನೆಕ್ಸ್ಟ್ ಡಿಶ್ ಬಂದು ವೆಜ್ ಫ್ರೈಡ್ ರೈಸ್, ಎಗ್, ವೆಜಿಟೇಬಲ್ಸ್ ಮತ್ತೆ ಚಿಕನ್. ಸೊ ಇದು ಬಂದು ಇದು ಸ್ಟಿರ್ ಫ್ರೈಡ್ ನೂಡಲ್ಸ್ ವಿತ್ ಚಿಕನ್. ಇದೆರಡನ್ನ ಟ್ರೈ ಮಾಡಬೇಕು. ಇಲ್ಲಿ ಮೀಟ್ ಆಪ್ಷನ್ಸ್ ಇದೆ, ಚಿಕನ್, ಪೋರ್ಕ್ ಅಥವಾ ಪ್ರಾನ್ಸ್ ಆಗಿದ್ದು. ಪ್ರಾನ್ಸ್ ಮೂರು ಆಪ್ಷನ್ ಇದೆ, ನಾವು ಚಿಕನ್. ನೋಡಕ್ ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟ್ ನೋಡುವ. ಸೊ ಇದು ಬಂದು ಲೈಕ್ ರೈಸ್ ನೂಡಲ್ಸ್ ತರ ಇದೆ, ಅದಕ್ಕೆ ಎಗ್ ಹಾಕಿದ್ದಾರೆ, ಜೊತೆಗೆ ಚಿಕನ್ ಹಾಕಿದ್ದಾರೆ, ಮತ್ತೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಸಾಲ್ಟ್ ತರ ಕೊಟ್ಟಿದ್ದಾರೆ, ಜೊತೆಗೆ ನಿಂಬು ಕೊಟ್ಟಿದ್ದಾರೆ. ಸೊ ಟ್ರೈ ಮಾಡೋಣ ಹೇಗೆ ಇರುತ್ತೆ ಅಂತ. ಸೊ ಎಲ್ಲಾನು ತಗೊಳ್ಳೋಣ ಆದಷ್ಟು. ಚೆನ್ನಾಗಿದೆ, ನನ್ಗೊಂಥರ ಇಷ್ಟ ಆಯ್ತು. ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಲೆಮನ್ ಹಾಕೊಂಡ್ರೆ ಸಖತ್ತಾಗಿದೆ. ಐ ಥಿಂಕ್ ಯಾ ಇಟ್ ಇಸ್ ಗುಡ್. ಸ್ಟಿರ್ ಫ್ರೈಡ್ ನೂಡಲ್ಸ್ ಅಂತ ಇದು.
ಸೊ ನೆಕ್ಸ್ಟ್ ಫ್ರೈಡ್ ರೈಸ್ನ ಟ್ರೈ ಮಾಡೋಣ. ಸೊ ಇದು ಬಂದು ಫ್ರೈಡ್ ರೈಸ್, ಅದಕ್ಕೆ ಲೈಕ್ ಚಿಕನ್ನ ಹಾಕಿದ್ದಾರೆ. ಸೊ ಲೆಟ್ಸ್ ಹ್ಯಾವ್ ಅ ಬೈಟ್. ಸೊ ಯಾ, ಫ್ರೈಡ್ ರೈಸ್. ಸೊಪ್ಪು ಇದೇನು ಚೆನ್ನಾಗಿದೆ. ಐ ಥಿಂಕ್ ಇಲ್ಲಿ ಅನ್ನನ ಫುಲ್ ಬೇಯಿಸಲ್ಲ ಇಲ್ಲಿ ಅಲ್ವಾ, ಅನ್ನನ ಫುಲ್ ಬೇಯಿಸಲ್ಲ ಅಲ್ವಾ. ಬೇಯಿಸಿದ್ರು ಅಂತರ ಅಂಟಂತರ ಸ್ಟಿಕ್ಕಿ 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 ತರ ಇರುತ್ತೆ. ಬಟ್ ಓಕೆ, ನಾಟ್ ಬ್ಯಾಡ್. ತಿನ್ನಕ್ ಆಗದೆ ಇರೋಷ್ಟೇನಿಲ್ಲ, ತಿನ್ಬಹುದು. ನಮ್ ಇಂಡಿಯನ್ ಪ್ಯಾಲೆಟ್ ಅಲ್ಲ, ಅಡ್ಜಸ್ಟ್ ಆಗಕ್ ಟೈಮ್ ಬೇಕು ತುಂಬಾ. ಬಟ್ ಓಕೆ, ಏನೋ ಒಂದ್ ತಿನ್ಬಹುದು. ಸೊ ಪೂಜಾ, ಓವರಾಲ್ ನಾವು 3 ಥೈ ಡಿಶ್ ತಿಂದ್ವಿ ಇವತ್ತು. ಒಂದು ಪಪ್ಪಾಯ ಸ್ಯಾಲೆಡು, ಸ್ಟಿರ್ ಫ್ರೈಡ್ ನೂಡಲ್ಸು, ಮತ್ತೆ ಫ್ರೈಡ್ ಚಿಕನ್ನು. ಸೊ 1, 2, 3 ಅಂತ ಹೇಳೋದಿದ್ರೆ ಯಾವ್ದು ಫಸ್ಟ್ ಡಿಶ್ ನಿಮ್ಗೆ? ನಾನು ಫಸ್ಟ್ ಇವ್ ಎರಡು ಕೊಡ್ತೀನಿ. ಸ್ಯಾಲೆಡ್ ಕ್ಯಾಟಗರಿಲಿ ಇದು ಊಟ ಅಂತ ಪ್ರಾಪರ್ ಅಂದ್ರೆ ವೆಜ್ ಫ್ರೈಡ್ ರೈಸ್. ಬಟ್ ಇದು ಚೆನ್ನಾಗಿದೆ, ಬಟ್ ಆ ಕಾಂಬಿನೇಷನ್. ಸೋಯಾ, ನೀವು ಇದನ್ನ ನೂಡಲ್ಸ್ ತಿನ್ಬೇಕಿದ್ರೆ ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಲೆಮನ್ ನ ಇಟ್ಕೊಂಡು ತಿನ್ಬೇಕು ಉಪ್ಪು, ಇಫ್ ಯು ವಾಂಟ್ ಟೇಸ್ಟ್ ಗೆ. ಸೊ ಔಟ್ ಆಫ್ 10 3 ಫುಡ್ 10 ಇತ್ತಿನ 8 ಫ್ರೈಡ್ ರೈಸ್, 8 ನೂಡಲ್ಸ್, 7. ಓಕೆ, ನೈಸ್. ಯಾ, ದಟ್ ವಾಸ್ ಥೈ ಫುಡ್. ಫಸ್ಟ್ ಟೈಮ್ ಥೈ ಫುಡ್ ಟ್ರೈ ಮಾಡಿರೋದು ನನಗೆ. ಓಕೆ, ಲೈಕ್ ಎಲ್ಲ ಇಷ್ಟ ಆಯಿತು. ಆನ್ ಆ್ಯಂಡ್ ಆವ್ರೇಜ್ 3 ಡಿಶ್ಗೂ ಸೇರಿ 7.5 to 8.